ಮಂತ್ರಿಗಳು ಉದ್ದೇಶ ನಾವು ಸ್ವಾಗತ ಮಾಡ್ತೇವೆ. ಇದಕ್ಕೆ ಸಂಬಂಧಿಸಿದಂತೆ ಕೆಲವರು ಅರ್ಜಿ ಕೊಟ್ಟಾಗ ಯಾವುದೋ ಒಂದು ದಾಖಲೆ ಬಿಟ್ಟೋಗಿರುತ್ತೆ, ಅದನ್ನೇನು ಮಾಡ್ತಾರೆ, ಕಡತ ಮಿಸ್ಸಿಂಗ್ ಅಂಥೇಳಿ ಆ ಫೈಲ್ಗೆ ಹಾಕ್ತಾರೆ. ನಿಮ್ಮ ಜಿಲ್ಲಾಧಿಕಾರಿಗಳು ಬೇಕಾದರೆ ವರದಿ ತರಿಸಿ ನೋಡಿ, ಆ ಮಿಸ್ಸಿಂಗ್ ಫೈಲ್ಸ್ ಇರುತ್ತಲ್ಲ, ಬಿಲ್ಡಪ್ ಆಗಿ ಬಂದು ಎಷ್ಟು ವರ್ಷ ಆದರೂ ನಿಮ್ಮ ಡಿ ಸಿ ಸ್ ಮೀಟಿಂಗೇ ಮಾಡಲ್ಲ. ನೀವು ಯಾವಾಗ ಮಿಸ್ಸಿಂಗ್ ರೆಕಾರ್ಡ್ಸ್ದು ಅದಕ್ಕೆ ಸರ್ಕಾರ ಆದೇಶ ಕೊಟ್ಟು ಆ ಕಮಿಟಿಯಲ್ಲಿ ಇಟ್ಕೊಂಡು ಪರಿಶೀಲನೆ ಮಾಡಿ ಯಾವುದು ಲಿಂಕ್ ಡಾಕ್ಯುಮೆಂಟ್ ಮಿಸ್ ಆಗಿರುತ್ತೆ, ಉಳಿದದ್ದೆಲ್ಲ ಜಿನಿಯನ್ ಆಗಿರುತ್ತೆ, ಅದನ್ನು ಎಕ್ಸಾಮಿನ್ ಮಾಡಿ ಅದನ್ನು ರ್ಯಾಟಿಫೈ ಮಾಡಬೇಕು. ನೀವು ಮಾಡದೇ ಇಲ್ಲ, ಮಾಡದೇ ಇರೋ ಉದ್ದೇಶನೇ ಏನು ಅಂತ ನಿಮಗೆ ಗೊತ್ತು. ಯಾವುದಾದರೂ ಒಂದು ಕ್ವೈರಿಯನ್ನು ಬೇಕಂತಲೇ ತಗಲ್ಸಿ ಅದಾಗದಂತ ಪೆಂಡಿಂಗ್ ಇರ್ತಾರೆ. ಒಂದು ಸಲ ಅಲ್ಲಿಗೆ ಹೋಗ್ಬಿಟ್ರೆ ನಾಳೆ ತರಿಸ್ಕೊಳ್ಳಿ ವರದಿನ, ಎಷ್ಟು ಡೆಪ್ಟಿ ಕಮಿಷನರ್ಸು, ಮಿಸ್ಸಿಂಗ್ ರೆಕಾರ್ಡ್ಸ್ ಫೈಲ್ಸು, ಒಂದು ವರ್ಷದಲ್ಲಿ ಎಷ್ಟು ಮೀಟಿಂಗ್ ಕೊಡ್ತಾರೆ, ಅವ್ರ ಮುಂದೆ ಎಷ್ಟು ಫೈಲ್ಸ್ ಇದ್ದಾರೆ, ಅದನ್ನು ನೀವು ಮಾಡಿದೆ. ಇದೆಲ್ಲ ಮಾಡಿದ್ರೂ ಕೂಡ ಮಿಸ್ಸಿಂಗ್ ರೆಕಾರ್ಡ್ಸ್ಗೆ ನೀವು ನಿರ್ಬಂಧ ಹಾಕ್ತಾ ಹೋದರೆ ಆ ಒಂದು ಲಿಂಕ್ಗೋಸ್ಕರ ಇದು ಸ್ಥಾನ ಆದರೆ ಅವಾಗೇನು ಮಾಡ್ತೀರಿ? ನಿಮ್ಮ ಉದ್ದೇಶ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಎಸ್, ಜನರಿಗೆ ನೀವು ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ದೀರಿ, ಮಾಸ್ಟರ್ ಪ್ಲಾನ್ ಬರೋದು ಅಲ್ಲೆಲ್ಲ ದೊಡ್ಡ ದೊಡ್ಡವ್ರು ಇರ್ತಾರೆ, ಓಕೆ. ಬೇರೆ ಜನರ ಗತಿ ಏನು? ಅವರು ಈ ರಾಜ್ಯದ ಪ್ರಜೆಗಳೇ ಅಲ್ವಾ? ಸೊ ದಯಮಾಡಿ ನಿಮ್ಮಲ್ಲಿ ಏನು ವಿನಂತಿ ಮಾಡಿಕೊಂಡು ನೇರವಾಗಿ ಈ ವಿಧೇಯಕಕ್ಕೆ ನೀವೇನು ಪರ್ಯಾಲೋಚನೆಗೆ ಇಟ್ಟಿದ್ದೀರಿ ಅದಕ್ಕೆ ಸಂಬಂಧಿಸದೆ ಹೋದರೂ ಕೂಡ ಮಿಸ್ಸಿಂಗ್ ಕಡತಗಳ ಬಗ್ಗೆ ಒಂದು ನಿರ್ಬಂಧವನ್ನು ನೀವು ಅವ್ರಿಗೆ ಹಾಕಿ ಇಂತಿಷ್ಟು ದಿವಸದೊಳಗೆ ಫೈನಲ್ ಮಾಡಬೇಕು. ಯಾವ ರೀತಿ ಕಾಡಿಸ್ತಾರೆ ಅಂದರೆ, ಮಾನ್ಯ ಮಂತ್ರಿಗಳೇ, ಒಂದು ನೆಪ ಸಿಕ್ಕಿದ್ರೆ ಸಾಕು, ಒಂದು ಅರ್ಜಿ ಯಾರಾದರೂ ಕೊಟ್ಬಿಟ್ರೆ ಸಾಕು, ಆಮೇಲೆ 60 ವರ್ಷದಿಂದ ನನ್ನ ಅನುಭವದಲ್ಲಿರ್ತೇನೆ, ನನಗೆ ಎಲ್ಲ ದಾಖಲೆಗಳು ನನಗಿದೆ, ಇದ್ದಕ್ಕಿದ್ದಂತೆ ಪಾಣಿ ಫಾರೆಸ್ಟಿಗೆ ಬಂದಿರುತ್ತೆ, ನಾನು ಕನ್ವರ್ಷನ್ಗೆ ಹಾಕ್ಕೊಂಡಿರ್ತೇನೆ, ಅದು ನಾನು ಕೃಷಿಗೆ ಉಪಯೋಗಿಸೋದಕ್ಕೆ ಅನುಕೂಲ ಇಲ್ಲ. ನಿಮ್ಮಲ್ಲಿ ಕಾನೂನುಗಳಿಲ್ವಾ? ರೆವಿನ್ಯೂ ಇಲಾಖೆಯ ಜವಾಬ್ದಾರಿಯಿಂದ ಒಂದು ಭೂಮಿ ಅರಣ್ಯಕ್ಕೆ ಹೋಗಬೇಕಂದ್ರೆ ನಿಮ್ಮಲ್ಲಿ ಮಾರ್ಗಸೂಚಿ ಇಲ್ವಾ? ಅದು ಹೇಗೆ ಇದ್ದಕ್ಕಿದ್ದಂಗೆ ಪಾಣಿ ಮಾತ್ರ ಬಂದ್ಬಿಡುತ್ತೆ? ಮ್ಯೂಟೇಷನ್ ಯಾರಿಗಿದೆ? ಒರಿಜಿನಲ್ ಖಾತೆದಾರರು ಯಾರು? ಸಿ, ಈ ಥರದ್ದೆಲ್ಲ ಒಂದಕ್ಕೊಂದು ನೀವು ಒಂದು ಹುಡುಕಿದ್ರೆ ಭ್ರಷ್ಟಾಚಾರನ ಕಂಟ್ರೋಲ್ ಮಾಡೋದಕ್ಕೆ, ಅವ್ರು ಕಂಟಿನ್ಯೂ ಮಾಡೋದಕ್ಕೆ ಇನ್ನೂ ಹುಡುಕ್ತಾರೆ. ಸೊ ಐ ವೆಲ್ಕಮ್ ಯುವರ್ ಇಂಟೆನ್ಷನ್, ನನಗೆ ಬೇರೆ ಮಾತಿಲ್ಲ. ಆದರೆ ಇನ್ನೊಂದು ಸಲ ಯೋಚನೆ ಮಾಡಿಕೊಂಡು ವಿಧೇಯಕ ಪಾಸ್ ಮಾಡ್ಕೊಳ್ಳಿ. ನಿಮ್ಮ ಇನ್ಸ್ಟ್ರಕ್ಷನ್ಸ್ ಕೊಡೋವಾಗ ನಿಮ್ಮ ಆಫೀಸರ್ಸ್ ಮುಖಾಂತರ ಎಲ್ಲ ಮೈನ್ಯೂಟ್ ಡೀಟೇಲ್ಸಲ್ಲಿ ಹೇಗೆ ಅವ್ರು ನಡ್ಕೊಳ್ಬೇಕು ಅಂತ ಮಾಡಿದ್ರೆ ನಿಮ್ಮ ಉದ್ದೇಶ ಏನಾಗುತ್ತೆ, ಭ್ರಷ್ಟಾಚಾರವನ್ನು ನಿಗ್ರಹಿಸಬೇಕು, ರೈತಾಪಿ ಜನರಿಗೆ ತೊಂದರೆ ಆಗಬಾರ್ದು, ಕೃಷಿಗೆ ಇನ್ನು ಹೆಚ್ಚು ಕಾಲ ಕೃಷಿಗೆ ಆ ಜಮೀನನ್ನು ಬಳಸೋಕ್ಕಾಗದೆ ಕೃಷಿಯೇತರ ಚಟುವಟಿಕೆಗೆ ಆ ಜಮೀನನ್ನು ಬಳಸಬೇಕು ಅನ್ನೋ ಉದ್ದೇಶ ಇದ್ದರೆ ಅದು ಸಾರ್ಥಕ ಆಗಬೇಕು ಅಂತಿದ್ರೆ, ಪರಿಪೂರ್ಣ ಆಗಬೇಕಾದ್ರೆ ನಿಮ್ಮ ಉದ್ದೇಶ, ಯು ವಿಲ್ ಹ್ಯಾವ್ ಟು ಡೂ ದಿಸ್ ಥಿಂಗ್.